ಕೇಂದ್ರ ಸರ್ಕಾರದ ವಿವಾದಾತ್ಮಕ ಮೂರು ಕೃಷಿ ಮಸೂದೆಗಳನ್ನು ವಿರೋಧಿಸಿ ರೈತ ಸಂಘಟನೆಗಳು ಕರೆ ನೀಡಿದ ಹೋರಾಟವನ್ನು ಬೆಂಬಲಿಸಿ ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ರೈತರ ಚಳವಳಿಯನ್ನು ಹತ್ತಿಕ್ಕಲು ಕುತಂತ್ರ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಮಸೂದೆಗಳು ವಾಪಸ್ಸಾಗಲಿ, ರೈತ ವಿರೋಧಿ ಮಸೂದೆಗಳು ವಾಪಸ್ಸಾಗಲಿ, ವಾಪಸ್ಸಾಗಲಿ, ವಾಪಸ್ಸಾಗಲಿ. ರೈತ ಚಳವಳಿಯನ್ನು ಹತ್ತಿಕ್ಕುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ. ಏನೋ ಇವತ್ತು ಕೇಂದ್ರ ಸರ್ಕಾರದ ಕೃಷಿ ನೀತಿಗಳನ್ನು ವಿರೋಧಿಸಿ, ರೈತ ವಿರೋಧಿ ಕೃಷಿ ನೀತಿಗಳನ್ನು ವಾಪಸ್ ತಗೊಳ್ಬೇಕಂತ ಹೇಳಿ ದೆಹಲಿಯಲ್ಲಿ ಸುಮಾರು 73-72 ದಿವಸದಿಂದ ಚಳುವಳಿ ಮಾಡ್ತಾಯಿದ್ದಾರೆ. ಅವ್ರನ್ನೆಲ್ಲ ಏನು ಚಳುವಳಿಗಾರರಲ್ಲ ಹಾಗೂ ಅವ್ರಿಗೆ ಎಲ್ಲ ರೀತಿ ಕಿರುಕುಳ ನೀಡ್ತಾ ಇರತಕ್ಕಂಥ ನೀತಿಯನ್ನು ಖಂಡಿಸಿ ರಸ್ತೆಗೆ ಇವರು ಬೇಲಿ ಹಾಕೋದು, ಕಾಂಪೌಂಡ್ ಕಟ್ಟೋದು ಹಾಗೂ ಮಳೆಗಳನ್ನು ಹೊಡೆಯುವಂಥ ಮೂರ್ಖತನದ ಕೆಲಸನ ಮಾಡ್ತಾಯಿದ್ದಾರೆ. ಆ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಎಲ್ಲ ಹೆದ್ದಾರಿ ಬಂದು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದೆ ಕಿಸಾನ್ ಸಂಯುಕ್ತ ಮೋರ್ಚಾ. ಆ ಭಾಗವಾಗಿ ಇವತ್ತು ಬೆಂಗಳೂರು ನಗರ ಜಿಲ್ಲೆ ಏರ್ಪೋರ್ಟ್ ರಸ್ತೆಯನ್ನು ಬಂದ್ ಮಾಡೋ ಕಾರ್ಯಕ್ರಮವಾಗಿ ನಾವು ಇಲ್ಲಿ ಆನೇಕಲ್ ತಾಲೂಕಿನಿಂದ ಹೊರಡ್ತಾ ಇದ್ದೀವಿ. ಈ ವಿಚಾರವಾಗಿ ಎಲ್ಲ ಸಾರ್ವಜನಿಕರು ಒತ್ತಾಯ ಒಂದೇ ಒತ್ತಾಯ, ಕೇಂದ್ರ ಸರ್ಕಾರ ತಂದಿರೋ ಕೃಷಿ ನೀತಿಗಳ ವಿರುದ್ಧವಾಗಿ ಚಳವಳಿಗಾರನ ನಡೆಸ್ಕೊಳ್ತಾ ಇರೋ ನೀತಿ ವಿರುದ್ಧವಾಗಿ ಇವತ್ತು ಚಳವಳಿ ಏನು 70 ದಿವಸದಿಂದ ಆಗ್ತಾ ಇದೆ ಚಳವಳಿ. ಆ ವಿಚಾರನೇ ಆ ವಿಚಾರದ ಅಂಗವಾಗಿ ಹತ್ತಿಕ್ಕೋದಕ್ಕೆ ರಸ್ತೆಯಲ್ಲಿ ಮೊಳೆ ಹೊಡೆಯೋದು, ಕಾಂಪೌಂಡ್ ಹಾಕೋದು, ಬೇಲೆ ಹಾಕೋದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮಾತ್ರ ಸರಿ? ರೈತರ ಜೊತೆ ಮಾತನಾಡೋಕ್ಕೆ ಯೋಗ್ಯತೆ ಇಲ್ಲದಂಥ ಪ್ರಧಾನಮಂತ್ರಿಗಳು ಯಾವ ನೀತಿ ನಿಮ್ಮದು? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆ ವಿಚಾರವಾಗಿ ಇವತ್ತು ಹೆದ್ದಾರಿ ತಡೆ 12 ಗಂಟೆಯಿಂದ 3 ಗಂಟೆ ಸತತವಾಗಿ 3 ಅವರು ದೇಶಾದ್ಯಂತ ಹೆದ್ದಾರಿ ತಡೆ ಕಾರ್ಯಕ್ರಮ ಇದೆ. ಅದಕ್ಕೆ ಸಾರ್ವಜನಿಕರೆಲ್ಲರೂ ಸಹಕಾರ ನೀಡಬೇಕಂತ ಕೇಳ್ತಾರೆ.